8449 केस राज्य में 8449 बेंगलूर 6812 केस दाखल है दिन दिन सामू गटे संख्य जास्ती आता है बेंगलूर 6812 केस दाखल है टोटल 8499 केस राज्य दाखल है नोट ಇನ್ನೇನ್ ಸಾವಿರ ಕೇವಲ ಕೆಲವೇ ಕೆಲವು ದಿನಗಳ ಹಿಂದೆ ರಾಜ್ಯದಲ್ಲಿ 1000 ಕೇಸ್ಗಳು ದಾಟುವ ಆತಂಕ ಇದೆ ಅಥವಾ ದಾಟುತ್ತೆ ಅಂತ ಇದ್ವಿ ಈಗ 1000 ಅಲ್ಲ 10000 ಬಳಿ ಬಂದು ನಿಂತಿದ್ದೀವಿ ಇವತ್ತು ಕೇಸ್ ರಾಜ್ಯದಲ್ಲಿ 8449 ಕೇಸ್ಗಳು ದಾಖಲಾಗಿದೆ ಬೆಂಗಳೂರಿನಲ್ಲಿ 6812 ಕೇಸ್ಗಳು ದಾಖಲಾಗಿದೆ ಸೋ 10000 ಸನಿಹದಲ್ಲಿ ಇವತ್ತು ಬಂದು ನಿಂತಿದ್ದೀವಿ ನಾವು 8449 ಕೇಸ್ಗಳು ಇವತ್ತು ರಾಜ್ಯದಲ್ಲಿ ದಾಖಲಾಗಿದೆ ಒಂದು ಕಡೆ ಓಕೆ ಪಾಸಿಟಿವಿಟಿ ರೇಟ್ ಶೇಕಡಾ 4.15 ಕೋಯಿತು ಅವರು ಹೇಳಿದಷ್ಟು ಎರಡು ಮೀರಬಾರದು ಅಂತ ಎರಡನ ಡಬಲ್ ಮೀರಿ ಹೋಗ್ತಾ ಇದೆ ಕರೋನಾ ಸಂಖ್ಯೆ ಕರೋನಾದ ವೇಗ ತೀವ್ರತೆ ಶೇಕಡಾ 4.15 ರಷ್ಟು ಪಾಸಿಟಿವಿಟಿ ರೇಟ್ ಇದೆ ಟೋಟಲ್ ಆಗಿ ಇವತ್ತು ರಾಜ್ಯದಲ್ಲಿ ಕರೋನಾ ಸಂಖ್ಯೆಗಳನ್ನ ಗಮನಿಸಿದಾಗ 8449 ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಸೂದ್ ನೀಡುತ್ತಾರೆ ಲೈವ್ ಗೆ ಜಾಯಿನ್ ಆಗ್ತಿದ್ರೆ ಮಸೂದ್ ದಿನ ಕಳೆದಂತೆ ಸಾವಿರಾರು ಗಟ್ಟಲೆಯಲ್ಲಿ ಬದಲಾವಣೆಯನ್ನ ಅಥವಾ ಸಾವಿರಾರು ಗಟ್ಟಲೆಯಲ್ಲಿ ಸಂಖ್ಯೆ ಹೆಚ್ಚಾಗ್ತಾ ಇರೋದನ್ನ ಕರೋನಾ ವಿಚಾರದಲ್ಲಿ ನೋಡ್ತಾ ಇದೀವಿ ತಜ್ಞರು ಕೂಡ ಎಚ್ಚರಿಕೆ ಕೊಟ್ಟಿದ್ರು ಎಲ್ಲವೂ ಕೂಡ ನಿಜ ಆಗ್ತಾ ಇದೆ ಇದರ ಬೆನ್ನಲ್ಲೇ ವೀಕೆಂಡ್ ಕರ್ಫ್ಯೂಗೆ ಜನ ರೆಡಿ ಆಗ್ತಿದ್ದಾರೆ ಸೋ ಮತ್ತಷ್ಟು ಅಪ್ಡೇಟ್ಸ್ ಏನು ಸಿಗಬಹುದು ವಿದ್ಯಾ ಕೋವಿಡ್ ನಿರೀಕ್ಷೆ ಮೀರಿ ಅದರಲ್ಲೂ ತಜ್ಞರ ನಿರೀಕ್ಷೆ ಮೀರಿ ದಾಟ್ತಾ ಇದೆ ಡಬಲ್ ಪ್ರಮಾಣದಲ್ಲಿ ತ್ರಿಬಲ್ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು ಒಂದನೇ ತಾರೀಕಿನಿಂದಲೂ ಕೂಡ ಏರು ಮುಖದಲ್ಲಿದೆ ಆದರೆ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ನಮ್ಮ ನಿರೀಕ್ಷೆ ಮೀರಿ ಹೆಚ್ಚಾಗ್ತಾ ಇರುವಂತದ್ದು ಬಹಳ ಆತಂಕಕಾರಿ ವಿಚಾರ ಇವತ್ತಿನ ಮಾಹಿತಿ ಈ ಕ್ಷಣದ ಮಾಹಿತಿ ನೋಡೋದಾದ್ರೆ ಈಗ ಒಟ್ಟಾರೆಯಾಗಿ ಈಗ ಬಂದಿರೋ ವರದಿ ಪ್ರಕಾರ ರಾಜ್ಯಾದ್ಯಂತ ಇವತ್ತು ಒಂದೇ ದಿನ 8.5 ಸಾವಿರ ಅಂದರೆ 8449 ಹತ್ತತ್ರ 8.5 ಸಾವಿರ ಕೇಸ್ಗಳು ಪತ್ತೆಯಾಗಿರುವಂಥದ್ದು ಅಲ್ಲಿಗೆ 4.15 ನಿನ್ನೆ 3.3% ಇತ್ತು ಈಗ 4% ದಾಟಿದೆ 4.15% ಪಾಸಿಟಿವಿಟಿ ದರ ಹೆಚ್ಚಾಗಿರುವಂಥದ್ದು ಅಲ್ಲಿಗೆ ರಾಜ್ಯ ಸರ್ಕಾರದ ನಿರೀಕ್ಷೆ ಲೆಕ್ಕಾಚಾರ ತಜ್ಞರ ಲೆಕ್ಕಾಚಾರ ಎಲ್ಲವೂ ಕೂಡ ಮೀರಿ ಒಮಿಕ್ರಾನ್ ಮತ್ತು ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು ಹಾಗಾಗಿಯೇ ಕಠಿಣ ನಿಯಮ ಬೇಕು ಅನ್ನುವಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇದುವರೆಗೆ ಪ್ರಯತ್ನ ಪಡ್ತಾ ಇತ್ತು ಆದರೆ ಈಗ ಆಕ್ಷೇಪ ಬರ್ತಾ ಇದೆ ಇನ್ನು ಬೆಂಗಳೂರಲ್ಲೂ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ಬೆಂಗಳೂರಲ್ಲಿ 6812 ಇದಂತೂ ಅತಿ ಹೆಚ್ಚು ದಾಖಲೆ ಇದುವರೆಗಿನ ಕೇಸ್ಗಳಲ್ಲಿ ಮೂರನೇ ಸಂದರ್ಭದಲ್ಲಿ 6812 ಕೇಸು ನೆನ್ನೆ 7.5% ದಾಟಿಬಿಟ್ಟಿದೆ ಪಾಸಿಟಿವಿಟಿ ದರ ಬೆಂಗಳೂರಲ್ಲಿ ಇವತ್ತು 10.8% ದಾಟಿ ಮುಂದಕ್ಕೆ ಹೋಗಿರುವಂತದ್ದು ಒಟ್ಟಾರೆಯಾಗಿ ಇವತ್ತು ಕೋವಿಡ್ ಪರಿಸ್ಥಿತಿ ಜಾಸ್ತಿ ಆಗಿದೆ ಇವತ್ತಿನ ಕೇಸ್ 8000 ಹತ್ತಿಗೆ ಬಂದಿದೆ ದಿನೇ ದಿನ 1000 2000 ಜಾಸ್ತಿ ಆಗ್ತಾ ಇರುವಂತದ್ದು ಇದು ಬಹಳ ಆತಂಕಕಾರಿ ವಿಚಾರ ಈಗ ಏನು ಕೈಗೊಂಡಿದ್ದಾರೆ ರಾಜ್ಯ ಸರ್ಕಾರ ಮಾರ್ಗಸೂಚಿ ಇದು ಯಾವುದಕ್ಕೂ ಕೂಡ ಸಾಲೋದಿಲ್ಲ ಇದೇ ತರ ಕೇಸ್ಗಳು ಏರಿಕೆ ಆಗ್ತಿದ್ರೆ ಇದೇ ತರ ಜನ ಜಂಗುಳಿ ಆಗ್ತಿದ್ರೆ ಹಾಗಾಗಿ ಇನ್ನಷ್ಟು ಕಠಿಣ ನಿಯಮ ತರಬೇಕು ಲಾಕ್ಡೌನ್ ತರಬೇಕು ಅನ್ನುವಂಥ ಚರ್ಚೆಯು ಕೂಡ ನಡೀತಾ ಇದೆ ಹಾಗಾಗಿ ಯಾವ ರೀತಿ ರಾಜ್ಯ ಸರ್ಕಾರ ಇದನ್ನೆಲ್ಲ ಕರ್ಟೈನ್ ಮಾಡುತ್ತೆ ಕಾದು ನೋಡಬೇಕಾಗಿದೆ ಆದರೆ ದಿನ ಬಿಟ್ಟು ದಿನ ಕೇಸ್ಗಳ ಸಂಖ್ಯೆ ಮಾತ್ರ ದುಪ್ಪಟ್ಟು ಮೂರು ಪಟ್ಟು ಜಾಸ್ತಿ ಆಗ್ತಿದೆ ಇದು ಬಹಳ ಕಳವಳಕಾರಿ ವಿಚಾರ ವಿದ್ಯಾ